ಸುಮಾರು 30 ವರ್ಷಗಳ ಹಿಂದೆ ಅಶ್ವತ್ರ ಜೊತೆಯಲ್ಲಿ ನಾನು ನೋಡಿದಂಥ ಆ ಕಾಲದ ಉದಯೋನ್ಮುಖ ತಾರೆ ವಯಲಿನ್ ಚಂದ್ರು ತಮ್ಮ ಅತ್ಯಾಕರ್ಷಕ ವ್ಯಕ್ತಿತ್ವದಿಂದ ನಮ್ಮನ್ನೆಲ್ಲ ಆಕರ್ಷಣೆ ಮಾಡಿದಂಥ ವ್ಯಕ್ತಿ. ಅವ್ರ ಜೊತೆಗೆ ಇಲ್ಲಿರೋ ಅನೇಕ ಸ್ನೇಹಿತರಿದ್ದಾರೆ, ಅವ್ರನ್ನೆಲ್ಲ ನಾನು ಆಗಲೇ ಒಮ್ಮೆಗೆ ನೋಡಿದ್ದು. ಬಾಲಿ ಇರ್ಬೋದು, ಪ್ರಸಾದ್ ಇರ್ಬೋದು, ಮುರಳಿ ಇರ್ಬೋದು. ಚಂದ್ರು ಆಗ ಶ್ರೇಷ್ಠ ವಯಲಿನ್ ವಾದಕರಾಗಿ ಮಿಂಚ್ತಾ ಇದ್ದರು. ಭಾವಗೀತೆಗಳನ್ನು ಸಂಯೋಜನೆ ಮಾಡಬೇಕು ಅನ್ನೋದಂತ ಅವರ ಆಸೆ ಇತ್ತು. ಒಂದು ದಿನ ಅವರು ನನಗೂ ಮತ್ತು ಲಕ್ಷ್ಮಣರಾವ್ಗೂ ಮತ್ತು ವ್ಯಾಸರಾವ್ಗೂ ಕೆಲವು ಗೀತೆಗಳನ್ನು ನಮಗೆ ಕೊಡಿ ಸರ್, ನಾನು ಸಂಯೋಜನೆ ಮಾಡ್ತೀನಿ ಅಂತ ಹೇಳಿದರು. ಸಾಮಾನ್ಯವಾಗಿ ಕವಿಗಳಿಗೆ ಹೊಸಬರ ಕೈಗೆ ಮಗುವನ್ನು ಒಪ್ಪಿಸೋದ್ರಲ್ಲಿ ಸ್ವಲ್ಪ ಸಂಕೋಚ. ಆದರೆ ನಮಗೇನೋ ಒಂದು ಭರವಸೆ ಚಂದ್ರು ಬಗ್ಗೆ ಇತ್ತು. ಪದ್ಯಗಳನ್ನು ಕೊಟ್ವಿ, ಮಿನರ್ವ ಕಾಮತ್ನಲ್ಲಿ ಸಂಯೋಜನೆ ಆಯಿತು. ಅದು ಯಾವ ಅಮೃತಗಳಿಗೂ ಗೊತ್ತಿಲ್ಲ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು, ಅರಿತೇವೇನು ನಾವು ನಮ್ಮ ಅಂತರಾಳವ ಅನ್ನುವ ಗೀತೆಗೆ ಚಂದ್ರು ಸಂಯೋಜನೆ ಮಾಡಿ ನಾನು ಮತ್ತು ಲಕ್ಷ್ಮಣರಾವ್ ಹೋದಾಗ ಅದನ್ನು ಹೀಗಿದೆ ನೋಡಿ ಸರ್ ನಿಮ್ಮ ಹಾಡು ಅಂತ ಹೇಳಿ ಕೇಳಿಸಿದರು. 30 ವರ್ಷ ಆಯಿತು ಆ ಹಾಡು ಹುಟ್ಟಿ. ಅದಕ್ಕಿಂತ ಎಷ್ಟೋ ವರ್ಷ ಹಿಂದೆ ಕವಿತೆ ಹುಟ್ಟಿತ್ತು. ಪ್ರಾಯಶಃ ಕವಿತೆ ಇನ್ನೊಬ್ಬ ದ್ವಿಜ ಅಂತ ಕಾಣುತ್ತೆ. ಎರಡು ಸಾರಿ ಜನ್ಮವೆತ್ತುವಂಥ ಒಂದು ಕಲೆ ಅದು. ಒಮ್ಮೆ ಅಕ್ಷರರೂಪಿಯಾಗಿ ಹುಟ್ಟುತ್ತೆ, ಇನ್ನೊಮ್ಮೆ ನಾದರೂಪಿಯಾಗಿ ತನ್ನನ್ನು ಪರಿವರ್ತಿಸಿಕೊಳ್ಳುತ್ತೆ. ಗಟ್ಟಿಪಿಂಡ ಆಗಿದ್ದರೆ ದಶಕಗಳು ಕಳೆದರೂ ಅದ್ಭುತವಾಗಿ ಉಸಿರಾಡ್ತಾ ಇರುತ್ತೆ. ಚಂದ್ರು ಅವರ ಇಷ್ಟು ಕಾಲ ಗೀತೆ ನನ್ನದು ಅಂತ ಹೇಳೋಲ್ಲ, ಚಂದ್ರು ಅವರ ಇಷ್ಟು ಕಾಲ ಗೀತೆ ಇವತ್ತು ನಮ್ಮ ನಾಡಿನ ರಸಿಕರ ಮನಸ್ಸನ್ನು ಪ್ರವೇಶ ಮಾಡಿರುವಂಥದ್ದು. ಚಂದ್ರು ಮಾಡಿದರು ಹಾಡಿದರು. ಆ ಕಾಲದಲ್ಲಿ ನಾಯಕರನ್ನ ಎಷ್ಟೋ ಜನ ಇಷ್ಟು ಕಾಲದ ನರಸಿಂಹನಾಯಕ ಅಂತ ಕರೀತಿದ್ರು. ಅದನ್ನು ಇಡೀ ಕರ್ನಾಟಕದ ಎಲ್ಲ ಕಡೆ ಹಾಡ್ಕೊಂಡು ಬಂದು ಅದನ್ನು ಜನಗಳಿಗೆ ಒಪ್ಪಿಸಿದಂತಹ ಗಾಯಕರು ನಮ್ಮ ಎದುರಿಗೆ ಇದ್ದಾರೆ. ಇದು ಬಹಳ ಆಶ್ಚರ್ಯಕರ. ನೋಡಿ ಚಂದ್ರು ಹೇಗೆ ಹುಟ್ಟುತ್ತೆ, ಹೇಗೆ ಬೆಳೆಯುತ್ತೆ, ಹೇಗೆ ಪ್ರಚಾರಗೊಳ್ಳುತ್ತೆ, ಹೇಗೆ ಮನಸ್ಸು ಮುಟ್ಟುತ್ತೆ, ಇದೆಲ್ಲ ಅದ್ಭುತ ಕಲಾ ಸಂಸ್ಕೃತಿನಲ್ಲಿ. ಅದನ್ನು ಸುಲಭವಾಗಿ ಮಾತಿನಲ್ಲಿ ವಿವರಿಸೋದು ಕಷ್ಟ ಇದೆ. 30 ವರ್ಷಗಳ ಕಾಲ ಒಂದು ಹಾಡು ಬದುಕಿದೆ ಅಂತಂದರೆ ಎದೆ ತುಂಬಿ ಹಾಡಿದನು ಹಾಡಿನ ಹಾಗೆ, ಉಡುಗಣೆ ವೇಷ್ಟಿತ ಹಾಡಿನ ಹಾಗೆ, ಎಲ್ಲೋ ಹುಡುಕಿದೆ ಹಾಡಿನ ಹಾಗೆ. ಇಂಥ ಅನಂತ ಗೀತೆಗಳಿವೆ, ಯಾವ ಅಂತವನ್ನು ಪಡೆಯುವುದಿಲ್ಲೋ. ಅವು ಹುಟ್ಟುತ್ತವೆ ಮತ್ತು ಗುರಿ ಮುಟ್ಟುತ್ತವೆ, ಅದು ನಿಜವಾದ ಭಾವಗೀತ. ಯಾವ ಭಾವಗೀತೆ ಹುಟ್ಟಿ ತನ್ನ ಗುರಿ ಮುಟ್ಟುತ್ತೋ, ಯಾವುದು ಮುಖೋದ್ಗತವಾದದ್ದು ಹೃದ್ಗತವಾಗಿ ಪರಿವರ್ತಿತವಾಗುತ್ತೋ, ಅದು ನಿಜವಾದ ಭಾವಗೀತೆ. ಚಂದ್ರು ಒಂದು ಅಮೃತ ಕ್ಷಣದಲ್ಲಿ, ಚಂದ್ರು ಮತ್ತು ಅಮೃತ ಅನ್ನೋದು ಪರಸ್ಪರ ಹತ್ತಿರ ಸಂಬಂಧ. ಚಂದ್ರು ಮತ್ತು ಅಮೃತ ಒಟ್ಟಿಗೆ ಹುಟ್ಟಿದ್ದು ಅಂಥೇಳಿ ಪಂಪ್ನಲ್ಲಿ ಒಂದು ಮಾತು ಬರುತ್ತೆ. ಇವತ್ತು ಗೊತ್ತಾಯ್ತು ನನಗೆ, ಚಂದ್ರ ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ನೋ ಅವರ ಹೊಟ್ಟೆಯಲ್ಲಿ ಅಮೃತವು ಹುಟ್ಟಿತು ಅಂತ. ಹಾಗೆ ನಮ್ಮ ಚಂದ್ರು ತನ್ನೊಂದಿಗೆ ಅಮೃತವನ್ನು ತರಬಲ್ಲ ಕಲಾವಿದ. ಇಂಥ ಎಷ್ಟೆಲ್ಲ ಹಾಡುಗಳನ್ನು ಮಾಡಿದ್ದಾರೆ ಅವರು, ಇದೊಂದೇ ಅಲ್ಲ, ಬಹಳ ಹಾಡುಗಳಿವೆ, ಅನೇಕ ಹಾಡುಗಳಿವೆ. ಆ ಎಲ್ಲ ಹಾಡುಗಳನ್ನು ಪ್ರತಿನಿಧಿಸುವಂತೆ ಒಬ್ಬ ವ್ಯಕ್ತಿ ಮುಂದೆ ನಿಂತಿರ್ತಾನೆ ಪ್ಯಾರೇಡ್ನಲ್ಲಿ.
ಹಾಗೆ ನಿಂತ್ಕೊಂಡಂಥ ಹಾಡು ಇಷ್ಟು ಕಾಲ ಅಷ್ಟೇ. ಇಷ್ಟು ಕಾಲದ ಹಿಂದೆ ಅದರ ಬೆಂಬಲಕ್ಕೆ ಎಷ್ಟು ಹಾಡುಗಳಿವೆಯೋ ಯಾರಿಗೂ ಗೊತ್ತು. ನನ್ನ ಪ್ರೀತಿಯ ಚಂದ್ರು ಒಬ್ಬ ಕನಸುಗಾರ. ಇವತ್ತು ಮಾಲತಿ ಶರ್ಮಾವರು ಮಾತಾಡಬೇಕಾದ್ರೆ ಬಹಳ ಅಭಿಮಾನದಿಂದ ಮಾತಾಡ್ತಾ ಇದ್ದರು. ಹೊಗಳಿಕೆ ಯಾವಾಗಲೂ ಸಂಕೋಚ ಉಂಟು ಮಾಡುತ್ತೆ, ಆದರೆ ಹೊಗಳಿಕೆ ಸಂಕೋಚ ಉಂಟು ಮಾಡದಾದ ಹೊಗಳಿಕೆ ಆಗಬೇಕಾದ್ರೆ ಅದರಲ್ಲಿ ಹೃದಯ ತೊಡಗಬೇಕಾಗತ್ತೆ. ನಾಲಿಗೆಯ ತುದಿಯ ಮಾತುಗಳು ಸಂಕೋಚ ಮಾಡುತ್ತೆ. ಯಾವುದು ಮಾತು ಮನಸ್ಸಿಂದ ಬರುತ್ತೋ ಅದು ಎಷ್ಟು ಒಳ್ಳೆಯ ಮಾತನ್ನು ಆಡಿದರೂ ಕೂಡ ಮನಸ್ಸಿಗೆ ಕಸಿವಿಸಿ ಆಗೋದಿಲ್ಲ. ಮಾಲತಿ ಮಾತಾಡಿದಾಗ ನಮಗೆಲ್ಲ ಸಂತೋಷ ಆಯಿತು, ಒಂದು ಸದ್ಭಾವ ನಿರ್ಮಾಣವಾಯಿತು. ಇಡೀ ವಾತಾವರಣದಲ್ಲಿ ಯಾವುದು ಇವತ್ತು ಅಭಾವ ಆಗಿದೆಯೋ, ಒಬ್ಬ ಕಲಾವಿದರು ಕಂಡರೆ ಮತ್ತೊಬ್ಬ ಕಲಾವಿದರಿಗೆ ಮುಖ ಮುರಿಯುವ ಸನ್ನಿವೇಶ ಇವತ್ತಿದೆ. ಅವರನ್ನು ಕಂಡರೆ ಇವರಿಗಾಗಲ್ಲ, ಇವ್ರನ್ನ ಕಂಡರೆ ಅವರಿಗಾಗೋದಿಲ್ಲ. ಒಬ್ಬರ ಹಿಂದೆ ಒಬ್ಬರು ಅವರನ್ನು ಟೀಕಿಸಿ ವ್ಯಂಗ್ಯವಾಗಿ ಮಾತಾಡೋದನ್ನು ನಾನು ಕೇಳ್ತಾ ಇದ್ದೀನಿ. ಮನಸ್ಸಿಗೆ ತುಂಬ ದುಃಖ, ತುಂಬ ವಿಷಾದ ಆಗುತ್ತೆ. ಎಷ್ಟು ಹೇಳ್ತಾರೆ ನಮ್ಮ ನಾಯಕರು, ಯೋ ಎಲ್ಲ ಸಭೆಯಲ್ಲೂ ಹೇಳ್ತಾರೆ. ಮುದ್ಕೃಷ್ಣವರಂತೂ ಆ ಉದ್ದೇಶಕ್ಕೋಸ್ಕರನೇ ಪರಿಷತ್ತನ್ನು ಸ್ಥಾಪನೆ ಮಾಡಿದರು, ಎಲ್ಲ ಕಲಾವಿದರನ್ನು ಒಟ್ಟಿಗೆ ತರಬೇಕಂತ, ನಕ್ಷತ್ರಗಳನ್ನೆಲ್ಲ ಒಟ್ಟಿಗೆ ತರಬೇಕು ಅನ್ನುವಂಥ ಹುಚ್ಚಿನ ಹಾಗೇನೇ ಇದು. ಅವು ಎರಡಲ್ಲಿವೆ ಅನ್ನೋದಷ್ಟೇ ಅದರ ಒಗ್ಗಟ್ಟು. ನಮ್ಮ ಕಲಾವಿದರೆಲ್ಲ ಒಂದಾಗಬೇಕು, ಒಂದು ವೇದಿಕೆಯಲ್ಲಿ ಕಾಣಿಸ್ಬೇಕು. ಎಂಥೆಂಥ ಕಲಾವಿದರಿದ್ದಾರೆ, ನೀವೆಲ್ಲ ಅದ್ಭುತ ಕಲಾವಿದರು, ನೀವೆಲ್ಲ ಒಟ್ಟಿಗೆ ಕಾಣಿಸ್ಬೇಕು ಅನ್ನುವಂಥ ಆಸೆ ಅಶ್ವಥ್ ಹೊಂದಿದ್ದರು, ಅನಂತಸ್ವಾಮಿ ಹೊಂದಿದ್ದರು, ಮುದ್ಕೃಷ್ಣ ಆ ಆಸೆಯನ್ನು ಪ್ರತಿನಿಧಿಸುತ್ತಾರೆ. ಇಂಥ ಹುಚ್ಚ ಇನ್ನೊಬ್ಬ ನಮ್ಮ ನಡುವೆ ಈಗ ಇದ್ದಕ್ಕಿದ್ದ ಹಾಗೆ ಉದ್ಭವಿಸಿದ್ದಾರೆ, ಅವರು ನಮ್ಮ ಚಂದ್ರು. ನಾವೆಲ್ಲ ಒಟ್ಟಿಗೆ ಇರೋಣ ಅಂತ. ಸಹನಾ ಭವತ್ತು, ಸಹನೋ ಭುನಕ್ತು, ಸಹವೀರ್ಯಂ ಕರವಾಬಹಿ. ಇದು ಅದ್ಭುತವಾದ ಒಂದು ಮಾತಿದು. ನಾವೆಲ್ಲ ಒಟ್ಟಿಗೆ ಇರೋಣ, ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಮಹತ್ವದ ಸಾಧನೆ ಮಾಡೋಣ ಅಂತನ್ನುವಂಥ ಜನ ಎಲ್ಲಿ ಸಿಗ್ತಾರೆ ಈಗ? ನಾನು ಸಾಧನೆ ಮಾಡ್ತೀನಿ, ನೀವು ಚಪ್ಪಾಳೆ ಹೊಡೀರಿ. ನಾನು ಚಪ್ಪಾಳೆ ಹೊಡಿತೀನಿ, ನೀವು ಹಾಡಿ ಅಂತನವ್ರು ಕಡಿಮೆ ಆಗ್ತಾ ಇದ್ದಾರೆ ಕನ್ನಡದಲ್ಲಿ, ಅದರಲ್ಲೂ ಭಾವಗೀತಾ ಜಗತ್ತಿನಲ್ಲಿ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಗೊತ್ತದು, ಬಹಳ ದುಃಖ ಇದೆ ನಮಗೆಲ್ಲ ಆ ಬಗ್ಗೆ. ಚಂದ್ರು ಬಂದಿರೋದು ಹೊಸ ಹುಣ್ಣಿಮೆ ಬಂದಂತಾಯಿತು ಕರ್ನಾಟಕಕ್ಕೆ. ಬೆಂಗಳೂರಿನಲ್ಲಿ ಬಂದು ನೆಲೆಸಿರೋದೇನೆ ಸುಗಮ ಸಂಗೀತಕ್ಕೆ ಒಂದು ಯಾವುದೋ ತಂಗಾಳಿ ಬೀಸ್ತಾಗಿದೆ ಇವತ್ತು. ಪಂಪದನ್ನು ತಂಬೆಲ್ಲರ ಅಂತ ಹೇಳ್ತಾನೆ, ತಂಪಾದ ಗಾಳಿ ಒಂದು ಬೀಸ್ತು ಅಂಥೇಳಿ. ನೀವು ಬಂದಂಥ ಘಳಿಗೆ ನಿಜಕ್ಕೂ ಅಮೃತ ಘಳಿಗೆ. ನಾವೆಲ್ಲ ಒಟ್ಟಾಗೋದಕ್ಕೆ ಚಂದ್ರು ನಮಗೆ ಸಹಾಯ ಮಾಡಲಿ, ಅವರ ಪ್ರತಿಭೆ ನಮಗೆ ಸಹಾಯ ಮಾಡಲಿ, ಅವರಿಗೂ ಅವರ ಮನೆಯವರಿಗೂ ಮಕ್ಕಳಿಗೂ ಶುಭವಾಗಲಿ ಅಂತ ಹಾರೈಸಿ ನಿಮ್ಮ ಅಕಾಡೆಮಿ ಮತ್ತು ಟ್ರಸ್ಟಿಗೆ ಸಂಪೂರ್ಣ ಯಶಸ್ಸನ್ನು ಹಾರೈಸ್ತಾ, ಕವಿಗಳಾಗಿ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ನಿಮ್ಮ ಶುಭ ಹಾರೈಕೆಯನ್ನು ಮತ್ತೊಮ್ಮೆ ಹಾರೈಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.